ನಾಡು ಮೆಚ್ಚಿದ ಜನನಾಯಕ ಸಹಕಾರ ರಂಗದ ಭೀಷ್ಮ ದಿವಂಗತ ಕೆ ಎಚ್ ಪಾಟೀಲ್ ಕನ್ನಡ ನಾಡು ಕಂಡ ಬಲು ಅಪರೂಪದ ರಾಜಕಾರಣಿ ಸಹಕಾರವನ್ನೇ ಉಸಿರಾಗಿಸಿಕೊಂಡು ಬಾಳಿದ ವರ್ಣರಂಜಿತ ಬದುಕಿನ ಮುತ್ಸದ್ದಿ ರಾಜಕಾರಣಿಯಾದ ಕೆ ಎಚ್ ಪಾಟೀಲರು ಮಧ್ಯವರ್ತಿಗಳ ಶೋಷಣೆಯಿಂದ ಉತ್ಪಾದಕ ಹಾಗೂ ಗ್ರಾಹಕ ಇಬ್ಬರನ್ನೂ ರಕ್ಷಿಸಲು ನಡೆಸಿದ ಯಶಸ್ವಿ ಪ್ರಯೋಗಗಳ ಯಶೋಗಾಥೆ ಸಾರುವ ಗದಗ ಪರಿಸರದಲ್ಲಿ ಅವರು ಸ್ಥಾಪಿಸಿದ ಸಂಸ್ಥೆಗಳು ಅವರ ಕೀರ್ತಿ ಸಾರುತ್ತವೆ ದಿವಂಗತ ಕೆಎಚ್ ಪಾಟೀಲರು ನಡೆಸಿದ ಶೋಷಣೆ ಮುಕ್ತ ಸಮಾಜ ರಚನೆಯ ನಿರಂತರ ಪ್ರಯತ್ನ ಮುಂದುವರೆಸಿದ ಶ್ರೀ ಡಿಆರ್ ಪಾಟೀಲ್ ಶ್ರೀ ಎಚ್ ಕೆ ಪಾಟೀಲ್ ಸೋದರರ ನಿರಂತರ ಪ್ರಯತ್ನದ ಫಲವಾಗಿ ಅಪಾರ ಸಂಖ್ಯೆಯ ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಕಾರ್ಖಾನೆಗಳು ನಡೆಯುತ್ತಿವೆ ಕರ್ನಾಟಕ ಕಂಡ ಬಲು ಅಪರೂಪದ ರಾಜಕಾರಣಿ ಎಚ್ ಕೆ ಪಾಟೀಲ್ ಕರ್ನಾಟಕ ನೆಲ ಜಲ ನುಡಿ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ನಾಯಕ ಲೇಖಕ ವಾಗ್ಮಿ ಸಮರ್ಥ ಆಡಳಿತಗಾರ ಸಾರ್ವಜನಿಕ ಬದ್ಧತೆಯ ಸೇವಕ ಹುಟ್ಟಿದ್ದು ಹುಲಕೋಟೆಯಲ್ಲಿ ಹುಲಕೋಟಿ ಗದಗ್ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಶಿಕ್ಷಣ ಪಡೆದು ಬಿಎಸ್ಸಿ ಎಲ್ಎಲ್ಬಿ ಪದವೀಧರರಾದ ಎಚ್ ಕೆ ಪಾಟೀಲ್ ವಿಶಾಲ ಕರ್ನಾಟಕ ದಿನಪತ್ರಿಕೆ ಸಂಪಾದಕರಾಗಿ ಬದುಕಿಗೆ ಪಾದಾರ್ಪಣೆ ಮಾಡಿದರು ಲೇಖಕರಾಗಿ ವಾಗ್ಮಿಯಾಗಿ ವ್ಯಕ್ತಿತ್ವ ರೂಪಿಸಿಕೊಂಡ ಎಚ್ ಕೆ ಪಾಟೀಲ್ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ ಬುದ್ದಿಜೀವಿಗಳ ವರ್ಗದಲ್ಲಿ ಜನಾನುರಾಗಿಯಾಗಿದ್ದರ ಫಲವಾಗಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ರಾಜ್ಯ ವಿಧಾನಪರಿಷತ್ ಪ್ರವೇಶಿಸಿದರು ಶುದ್ಧ ನೀರು ಎಚ್ ಕೆ ಪಾಟೀಲರ ಚಿಂತನೆಯ ಕೂಸು ಶುದ್ಧ ನೀರು ಜನಾಂದೋಲನದ ಎಚ್ ಕೆ ಪಾಟೀಲ್ ಸಂಘಟನಾ ಸಾಮರ್ಥ್ಯದ ಪ್ರತೀಕ ಶುದ್ಧ ನೀರಿಗಾಗಿ ಕೇಂದ್ರ ಸರ್ಕಾರದ ಹಣ ಮೀಸಲಿರಿಸಿದ್ದು ಎಚ್ ಕೆ ಪಾಟೀಲರು ಹಿಡಿದ ಕೆಲಸ ಪಟ್ಟು ಬಿಡದ ದೃಢತೆಯಿಂದ ಬಡಜನರ ಬಗ್ಗೆ ಅವಕಾಶ ವಂಚಿತರ ಬಗ್ಗೆ ಎಚ್ ಕೆ ಪಾಟೀಲ್ ಹೊಂದಿರುವ ಕಳಕಳಿ ಹಾಗೂ ಅವರ ಜೀವನ ಮಟ್ಟ ಸುಧಾರಿಸುವ ಪ್ರಭಾವಶಾಲಿ ಪ್ರಯತ್ನ ಇದಾಗಿದೆ ಈ ಕಾರ್ಯವನ್ನು ಹರಸಿ ಆಶೀರ್ವದಿಸಿದವರು ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಶ್ರೀ ಪಾಟೀಲ್ ಪುಟ್ಟಪ್ಪ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಶಿವರಾಜ್ ಪಾಟೀಲ್ ನ್ಯಾಯಮೂರ್ತಿ ಶ್ರೀ ಮಳೀಮಠ ರವರು ಕೇಂದ್ರ ಸರ್ಕಾರದ ಶ್ರೀ ರಹಮಾನ್ ಖಾನ್ ರಾಜಸ್ಥಾನದ ಮುಖ್ಯಮಂತ್ರಿ ಶ್ರೀ ಅಶೋಕ್ ಗೆಹ್ಲೋಟ್ ರೈಲ್ವೆ ಮಂತ್ರಿ ಶ್ರೀ ಸೂರ್ಯಪ್ರಕಾಶ್ ರೆಡ್ಡಿ ಹಾಗೂ ಪರಮ ಪೂಜ್ಯರಾದ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಶ್ರೀ ಪೇಜಾವರ ಸ್ವಾಮಿಗಳು ಶಿರಹಟ್ಟಿ ಫಕೀರಸ್ವಾಮಿಗಳು ಶ್ರೀ ತರಳುಬಾಳು ಜಗದ್ಗುರುಗಳು ಕಲ್ಲಯ್ಯಜ್ಜನವರು ಹಾಗೂ ಅನೇಕ ಹಿರಿಯರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಶ್ರೀ ವೀರಪ್ಪ ಸಂಪುಟದಲ್ಲಿ ಜವಳಿ ಇಲಾಖೆ ಮಂತ್ರಿಯಾದರು ಪ್ರಾದೇಶಿಕ ಸಮಾನತೆ ಸಾಧನೆಗಾಗಿ ಮೊದಲು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿಯನ್ನು ಹುಬ್ಬಳ್ಳಿಗೆ ಸ್ಥಳಾಂತರಿಸಿದರು ಬೆಟಗೇರಿಯಲ್ಲಿ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಸ್ಥಾಪಿಸಿದರು ಚಾಲಿತ ಮಗ್ಗಗಳ ಅಭಿವೃದ್ಧಿ ನಿಗಮ ಸ್ಥಾಪಿಸಿದರು ನೇಕಾರ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸಿ ರಾಜ್ಯ ಜವಳಿ ನೀತಿ ರೂಪಿಸಿದರು ರಾಜ್ಯ ವಿಧಾನಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದ ಎಚ್ ಕೆ ಪಾಟೀಲರು ಆಲಮಟ್ಟಿ ಯೋಜನೆಗಳ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿ ಬರದ ಕೇಳಿ ಕೃಷ್ಣೆಯ ಕೂಗು ಪುಸ್ತಿಕೆ ರಾಜ್ಯದ ನೀರಾವರಿ ವಲಯದಲ್ಲಿ ಸಂಚಲನವನ್ನುಂಟು ಮಾಡಿತು ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಬರೆದ ಚೆಲುವ ಕನ್ನಡ ನಾಡು ನನಸಾಗದ ಕನಸು ಪುಸ್ತಕ ರಾಜ್ಯದಲ್ಲಿ ವೈಚಾರಿಕ ಕ್ರಾಂತಿಗೆ ಚಾಲನೆ ನೀಡಿ ಮುಂದೆ ಡಾ ನಂಜುಂಡಪ್ಪ ಸಮಿತಿಯ ರಚನೆಗೆ ಕಾರಣವಾಯಿತು ಶ್ರೀ ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಜಲಸಂಪನ್ಮೂಲ ಸಚಿವರಾಗಿ ನೀರಾವರಿ ಕ್ಷೇತ್ರದಲ್ಲಿ ದಾಖಲೆಯ ಕೆಲಸ ಮಾಡಿದ ಎಚ್ ಕೆ ಪಾಟೀಲರು ಬರಪ್ರದೇಶದ ಜನಹಿತಕ್ಕಾಗಿ ಆಪರೇಷನ್ ವರ್ಣ ಮೋಡ ಬಿತ್ತನೆ ಕೆಲಸ ಮಾಡಿಸಿದರು ಕಾನೂನು ಮಂತ್ರಿಯಾಗಿ ಹುಬ್ಬಳ್ಳಿಯಲ್ಲಿ ಕಾನೂನು ವಿಶ್ವವಿದ್ಯಾಲಯ ಹಾಗೂ ಧಾರವಾಡ ಗುಲ್ಬರ್ಗಾಗಳಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠಗಳನ್ನು ಸ್ಥಾಪಿಸಿದರು ಸಲ್ಮಾನ್ ನಾವು ಗದಗ ಜನ ಲೋಕ ಶಿವನ ಸಂಘ ಹಾಗೂ ಕರ್ನಾಟಕ ರಾಜ್ಯ ಒಕ್ಕೂಟ ಸಂಘದಿಂದ ನಾವು ಸಾಕಷ್ಟು ಬೆಂಬಲ ಕೊಡ್ತಿದ್ವಿ ನಮಗೆ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಟ್ರ ಗದಗ ಹಮಾಲರಿಗೆ ಎಷ್ಟು ಕಾರ್ಮಿಕರಾದಾರ ಈ ಏರಿಯಾದಲ್ಲಿ ಮುನ್ನೂರ ತೊಂಬತ್ನಾಲ್ಕು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣಾನಗರ ನರಸಾಪುರ ಕಾಲೋನಿ ಗಂಗಿಮಡಿ ಹಮಾಲರ ಕಾಲೋನಿ ಆಟೋ ರಿಕ್ಷಾ ಚಾಲಕರ ಕಾಲೋನಿ ಸುಡುಗಾಡು ಸಿದ್ಧರ ಕಾಲೋನಿ ವಾಂಬೆ ಯೋಜನೆ ಇಂದಿರಾ ಆವಾಸ್ ಯೋಜನೆ ಮಲಸಮುದ್ರ ಹುಡುಕೋ ಪೊಲೀಸ್ ಕ್ವಾರ್ಟರ್ಸ್ ಕಂದಾಯ ಇಲಾಖೆ ವಸತಿ ಸಮುಚ್ಛಯ ಕೆಎಸ್ಆರ್ಟಿಸಿ ಕಾಲೋನಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಘೋಷಿತ ಎಲ್ಲ ಕೊಳಚೆ ಪ್ರದೇಶಗಳಲ್ಲಿ ಸರ್ವಕಾಲಿಕ ದಾಖಲೆಯ ಕೆಲಸ ಸಾಧಿಸಲಾಯಿತು ಗದಗ ಮತಕ್ಷೇತ್ರ ಜಲಸಂವರ್ಧನೆ ಕೆಲಸ ರಾಷ್ಟ್ರದಲ್ಲಿ ಮನ್ನಣೆ ಪಡೆಯಿತು ಈಚಲಹಳ್ಳ ಪುನಶ್ಚೇತನ ಕಾರ್ಯ ಹಾಗೂ ಗದಗ ಮತಕ್ಷೇತ್ರದಲ್ಲಿ ಎರಡು ಸಾವಿರದ ಏಳುನೂರು ಹೊಲಹೊಂಡ ನಿರ್ಮಾಣ ಜೊತೆಗೆ ನೈಸರ್ಗಿಕ ಅವಕಾಶಗಳಿದ್ದಲ್ಲಿ ಕೆರೆಗಳ ನಿರ್ಮಾಣ ಮಾಡಲಾಯಿತು ಎಚ್ ಕೆ ಪಾಲ್ ಸಾಹೇಬರು ಶುದ್ಧ ನೀರು ಗದಗಿನಲ್ಲಿ ಎರಡು ವರ್ಷ ಆಯಿತು ಮಾಡಲಿಕ್ಕತ್ತು ಅದು ಶುದ್ಧ ನೀರು ಕುಡಿದು ಈ ಬೇಸಿಗೆ ಸಮಯದಲ್ಲಿ ಗದುಗು ಅಂದ್ರೆ ಏನಪ್ಪಾ ಅಂದ್ರೆ ಒಂದು ನೀರಿಲ್ಲಾರ್ದ ಆಕಾರದಿಂದ ಒದ್ದಾಡ್ತಿತ್ತು ಈ ಎರಡು ವರ್ಷದಿಂದ ನಮಗೆ ನೀರಿನ ಅಭಾವ ಕಡಿಮೆಯಾಗಿದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಗದಿನಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಗದಿನಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಮಾಡಿ ಹದಿನಾಲ್ಕು ಸಾವಿರ ಮನೆಗಳನ್ನು ಕಟ್ಟಿದರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅಂಗವಿಕಲರ ಬಗ್ಗೆ ಅತ್ಯಂತ ಕರುಣಾಮಯಿಗಳು ಅಂಗವಿಕಲರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಕೆ ಎಚ್ ಪಾಟೀಲ್ ಪ್ರತಿಷ್ಠಾನ ರೂರಲ್ ಮೆಡಿಕಲ್ ಸರ್ವಿಸ್ ಏನಿದೆ ಅಲ್ಲ ಅದರಿಂದ ಸೊ ಮೂರು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರ ಅಂಗವಿಕಲರಿಗೆ ಸ್ವಯಂಚಾಲಿತ ವಾಹನಗಳನ್ನು ಬೈಸಿಕಲ್ಗಳನ್ನು ಕೊಟ್ಟಿದ್ದಾರೆ ಇಂತಹ ಒಂದು ಕರುಣಾಮಯಗಳನ್ನು ನಾವು ಇಂದು ದೇವರು ಅಂತೇಳಿ ನಾವು ಪೂಜಿಸ್ತಾ ಇದ್ದೇವೆ ನಂಜುಂಡಪ್ಪ ವರದಿಯವರು ಜಾರಿ ತರಲಿಕ್ಕೆ ಎಚ್ ಕೆ ಪಾಟೀಲ್ ಅವರ ಪ್ರಾಮಾಣಿಕ ಪ್ರಯತ್ನವು ಈ ಉತ್ತರ ಕರ್ನಾಟಕದ ಕೊಡುಗೆ ಆಗಿದೆ ಏಷ್ಯನ್ ಬ್ಯಾಂಕಿಂದ ದುಡುತ್ತಲ್ಲಿ ಎಚ್ ಕೆ ಪಾಟೀಲ್ ಅವರ ಪ್ರಾಮಾಣಿಕ ಪ್ರಯತ್ನ ಇದೆ ಅವಳಿ ನಗರಕ್ಕೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರು ಕೊಟ್ಟಂತ ವಸತಿ ಯೋಜನೆಯನ್ನು ಬಡವರಿಗೆ ಮಧ್ಯಮ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ದಿನ ದಲಿತರಿಗೆ ಮಂಡಿಕೊಟ್ಟಂಥ ಕೊಡುಗೆ ಎಚ್ ಕೆ ಪಾಟೀಲ್ ಅವರ ಅತ್ಯಂತ ನಿಜವಾದ ಕೊಡುಗೆ ಆಗಿದೆ ಗದಗ ಬಸ್ ಸ್ಟ್ಯಾಂಡು ಹಾಗೂ ಡಿ ಸಿ ಆಫೀಸು ಗದಗ ಎ ಪಿ ಮಾರ್ಕೆಟ್ ಎಲ್ಲರೂ ಹಲವಾರು ಸಾಧನೆ ಮಾಡಿ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಸಾಹರು ಇವತ್ತು ನಮ್ಮ ಕರ್ನಾಟಕದ ಒಂದು ಕಪ್ಪು ಚಿಕ್ಕ ಇಲ್ಲದೆ ರಾಜಕಾರಣಿ ಮಾಡಿ ಮರು ತಂದು ಕೊಟ್ಟಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿ ಸುಸಂಸ್ಕೃತ ವ್ಯಕ್ತಿತ್ವವುಳ್ಳ ಅಗಾಧ ಆಡಳಿತ ಅನುಭವ ಹೊಂದಿರುವ ಮತ್ತು ಕಾನೂನು ಜ್ಞಾನವಿರುವ ಸಿರಿ ಎಚ್ ಕೆ ಪಾಟೀಲರು ಸಾಮಾಜಿಕ ಒಂದು ಹೋರಾಟಕ್ಕೆ ಮತ್ತು ಯಾವಾಗಲೂ ಸಾಮಾಜಿಕ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನಮಾಸದಲ್ಲಿ ಒಂದು ಮಾದರಿಯ ರಾಜಕಾರಣಿಯಾಗಿರುವ ಎಚ್ ಕೆ ಪಾಟೀಲರು ಮುಂದಿನ ನಮ್ಮ ಯುವ ಜನಾಂಗಕ್ಕೆ ಒಂದು ಮಾದರಿಯ ರಾಜಕಾರಣಿ ಸನ್ಮಾನ್ಯ ಹೆಚ್ ಕೆ ಪಾಟೀಲರಿಗೆ ಯಾಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂದರೆ ಈ ದೇಶದಲ್ಲೇ ಅತ್ಯಂತ ಒಂದು ಮಾದರಿಯಾದಂಥ ಲಾ ಯೂನಿವರ್ಸಿಟಿಯನ್ನು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸುತ್ತೆ ಈಗ ಗದಗ ಜನತೆಗೆ ತಿಳಿದಿದೆ ಅವು ಇವರ ಸಿಸ್ಟಮ್ ಯಾವ ಥರ ಇದೆ ಯಾವ ಥರ ನಾವು ಲಾಸ್ಟ್ ಟೈಮ್ ಏನು ತಪ್ಪು ಮಾಡಿದ್ವಿ ಅಂತ ಅದೇ ತಪ್ಪು ಈ ಸರಿ ಮಾಡಬೇಡಿ ಇವನ್ ನಾನು ಸ ಸದಾ ಐ ಹ್ಯಾವ್ ಸಪೋರ್ಟೆಡ್ ಫಾರ್ ದ ಅದರ್ ಟೀಮ್ ಬಟ್ ದಿಸ್ ಟೈಮ್ ಐ ಕೇಮ್ ಟು ನೋ ವಾಟ್ ಈಸ್ ಎಚ್ ಕೆ ಪಾಟೀಲ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಡೂ ಫಾರ್ ಅಸ್ ಎಚ್ ಕೆ ಪಾಟೀಲ್ರು ಒಬ್ಬ ಸಮರ್ಥ ಪ್ರಾಮಾಣಿಕ ಜನಪರ ಕಾಳಜಿಗಳಂಥ ನಾಯಕರು ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದರಿಂದ ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರ ಏಳಿಗೆಗಾಗಿ ತನ್ನ ಬದ್ಧತೆಯನ್ನು ತೋರಿಸಿದಂಥ ಪಕ್ಷ ಈ ಪಕ್ಷದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮದವರ ತಾರತಮ್ಯ ಇರುವುದಿಲ್ಲ ಎಲ್ಲರೂ ಒಂದು ಅನ್ನುವ ಭಾವದಿಂದ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿ ಮುಂದುವರಿಯುತ್ತುವ ಈ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಚ್ ಕೆ ಪಾಳ್ಯರಾಗಿರುವುದರಿಂದ ಅವರ ಆಯ್ಕೆ ಈ ನಾಡಿನ ಏಳ್ಗೆಗೆ ಈ ನಾಡಿನ ಬಡಜನರ ಉದ್ಧಾರಕ್ಕಾಗಿ ಭಾಳಷ್ಟು ಅವಶ್ಯಕ ಅದಕ್ಕಾಗಿ ಅವರಿಗೆ ತಾವೆಲ್ಲರೂ ಮತ ನೀಡಬೇಕೆಂದು ನಾನು ಪ್ರಾರ್ಥಿಸ್ಬೇಕು ಗದಗ ಜಿಲ್ಲಾ ಜಿಲ್ಲಾ ಆಡಳಿತ ಭವನವನ್ನು ಕೂಡ ಕಂಡಿದ್ದಾರೆ ಗದಗಿಗೆ ಒಂದು ಸುಸಜ್ಜ ಸುಸಜ್ಜಿತವಾದಂಥ ಹೊಸ ಬಸ್ ಸ್ಟ್ಯಾಂಡನ್ನು ಕಳಿಸಿಕೊಂಡಿದ್ದಾರೆ ಹಾಗೂ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿಕೊಂಡಿದ್ದಾರೆ ಸಿಂಟಾಲೂರು ಏತ ನೀರಾವರಿ ಎರಡು ಲಕ್ಷ ಎರಡು ಲಕ್ಷ ಎಕರೆ ಭೂಮಿಗೆ ನೀರಾವರಿ ಮಾಡ್ತಕ್ಕಂಥ ಈಚೆ ಅವ್ರದ್ದು ಆಮೇಲೆ ಅದರ ಅದರ ಅಡಿಪಾಯ ಹಾಕಿಸಿದ್ದು ಎಚ್ ಕೆಬಳ್ಳ ಸಾಹೇಬ್ರೆ ಅದೇ ರೀತಿಯಾಗಿ ಆಲ್ಮಟ್ಟಿ ಡ್ಯಾಮಿನ ಹೆಚ್ಚಿನ ಒಂದು ಇದನ್ನು ಎತ್ತರಕ್ಕೆ ಇದನ್ನು ಮಾಡಿ ಹೆಚ್ಚಿನ ನೀರು ಸಂಗ್ರಹಣೆ ಮಾಡಿ ಅದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗಂಗೆ ಮಾಡಿದರು ಆಮೇಲೆ ಸಹಕಾರಿ ರಂಗದೊಳಗಂತ ಅವರ ಅಪಾರ ಕೊಡುಗೆಗಳು ಸಾಕಷ್ಟು ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಇವೆ ಅವನ್ನೆಲ್ಲ ನೋಡಿ ಜನ ಇವತ್ತಿನ ದಿವಸ ಅವ್ರಿಗೆ ಮತ ಹಾಕ್ತಾರಂತ ಎಲ್ಲರ ಅನಿಸಿಕೆ ಇದೆ ಅವ್ರು ಜಯಶಾಲಿ ಹಾಕ್ತಾರಂತೇಳಿ ಎಲ್ಲರ ಅನಿಸಿಕೆ ಇದೆ ಎಚ್ ಕೆ ಪಾಟೀಲರು ಶುದ್ಧ ರಾಜಕಾರಣಿ ಪರಿಶ್ರಮಿಗಳು ಹಾಗೂ ಪ್ರಾಮಾಣಿಕರು ಇವರು ಕೊಳಚೆ ನಿರ್ಮೂಲನ ಪ್ರದೇಶಗಳಲ್ಲಿ ನಾಗರಿಕರ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅವರಿಗೆ ಜೀವಿಸುವ ಹಕ್ಕನ್ನು ಕೊಟ್ಟಿದ್ದಾರೆ ಅವರ ನಾರಿಸೆ ತರುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಆದ್ಯ ಕರ್ತವ್ಯ ಎಚ್ ಕೆ ಜಿ ಸಾಬ್ ಓ ಹಿಂದೂ ಹೈ ನಾ ಮುಸಲ್ಮಾನ ನಾ ಸಿಖ್ ನಾ ಹೈ ಬಸ್ ಸಬ್ ಕೆ ಭಾಯಿ ಚುನೆ ಗೇ ನುಮಾಯಿಂದಾ ಹೋನೆ ಕೆ ನಾತೆ ಹಮಾರೇ ಮುಸಲ್ಮಾನ್ ಕೌಮ್ ಕೆ ಬಹುತ್ ಸಾರೇ ಕಾಮ್ ಉನ್ಹೋನೆ ಕಿಯೇ मस्जिद की तमीर के लिए गवर्नमेंट से हमने जगह की मांग की हमारी मांग रिजेक्ट कर दी गई फिर हम एच के साहब से कांटेक्ट किए एच के जी अपनी कोशिशों से वो जगह हमें दिलवाई आज वहाँ मस्जिद है और नमाजें अदा की जा रही हैं एक ईदगाह जहाँ दो ईदन की नमाज़ अदा करने के अलावा और कुछ नहीं कर सकते थे हम एच के जी हिंदी साहब के साथ मिलकर ವಾಕ್ ಬೋರ್ಡ್ ಸುಪ್ಯಾ ಸಾಂಕ್ಷನ್ ಜಗದೇ ಮುಂದೆ ಗದಗ ಜಿಲ್ಲೆಯ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕೊಠಡಿಗಳು ಕ್ರೀಡಾಂಗಣ ಕುಡಿಯುವ ನೀರು ಶೌಚಾಲಯ ಹಾಗೂ ಕಾಂಪೌಂಡ್ ಗೋಡೆ ಸೇರಿದ ಪಂಚ ಸೌಲಭ್ಯ ಸೃಷ್ಟಿ ಯೋಜನೆಯನ್ನು ಯುದ್ದೋಪಾದಿಯಲ್ಲಿ ಮಾಡಿ ಪೂರ್ಣಗೊಳಿಸಲಾಯಿತು ದಿ ಗದಕ್ ಕೋಆಪರೇಟಿವ್ ಕಾಟನ್ ಸೇಲ್ ಸೊಸೈಟಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಕ್ರಾಪ್ ಡೆವಲಪ್ಮೆಂಟ್ ಸೊಸೈಟಿ ದಿ ಫಾರ್ಮರ್ಸ್ ಕೋಆಪರೇಟಿವ್ ಸ್ಪಿನ್ನಿಂಗ್ ಮಿಲ್ ದಿ ಗದಗ್ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ ದಿ ಗದಗ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಹುಲಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆಯ ಬೆಟಗೇರಿಯ ಶ್ರೀ ಎಂ ವಿ ಮೂಲಿಮನಿ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬಾಲಕಿಯರ ಪ್ರೌಢಶಾಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿ ಮಹಾವಿದ್ಯಾಲಯ ಮಹಿಳಾ ಐಟಿಐ ಗದಗ್ನಲ್ಲಿ ಮಹಾವಿದ್ಯಾಲಯ ಪ್ರಾಥಮಿಕ ಶಾಲೆ ಕಾನೂನು ಮಹಾವಿದ್ಯಾಲಯ ಕೆಎಚ್ ಪಾಟೀಲ್ ಪ್ರೌಢಶಾಲೆ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಸ್ವಯಂ ಉದ್ಯೋಗ ಹಾಗೂ ಗ್ರಾಮಾಭಿವೃದ್ಧಿ ತರಬೇತಿ ಸಂಸ್ಥೆ ನೂತನ ಬಸ್ ಸ್ಟ್ಯಾಂಡ್ ಬೆಟಗೇರಿಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಜಿಲ್ಲಾ ಆಡಳಿತ ಭವನ ಡಿಸಿಸ್ ಆಫೀಸ್ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಸ್ವಾಮಿ ವಿವೇಕಾನಂದ ಪಿಯು ಸೈನ್ಸ್ ಕಾಲೇಜ್ ಶ್ರೀ ರಾಜರಾಜೇಶ್ವರಿ ವಿದ್ಯಾನಿಕೇತನ ಹುಲಕೋಟಿ ಕೋಆಪರೇಟಿವ್ ಕ್ಯಾಟ್ಲಫೀಡ್ ಲಿಮಿಟೆಡ್ ರೈತರ ಸಹಕಾರ ಎಣ್ಣೆಗಿರಣಿ ನಿಯಮಿತ ಬಿಂಕದ ಕಟ್ಟೆ ಆರ್ಎಂಎಸ್ಎಸ್ ಕೆಎಚ್ ಪಾಟೀಲ್ ಆಸ್ಪತ್ರೆ ಹಾಗೂ ನಿಸರ್ಗ ಚಿಕಿತ್ಸಾ ಕೇಂದ್ರ ಆರ್ಎಜಿ ಏಡೆಡ್ ಪ್ರೌಢಶಾಲೆ ಕೋಮು ಸೌಹಾರ್ದತೆಗೆ ಖ್ಯಾತವಾದ ಗದಗ್ ನಗರದಲ್ಲಿ ರಾಜ್ಯದಲ್ಲಿನ ರಾಜಕೀಯ ಸಾಮಾಜಿಕ ಹಾಗೂ ಧಾರ್ಮಿಕ ಸ್ಥಿತಿಗತಿಗಳನ್ನು ಗಮನದಲ್ಲಿರಿಸಿ ಗದಗ್ನ ಈದ್ಗಾ ಮೈದಾನದ ಭೂ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರ ಆತಂಕವನ್ನು ನಿವಾರಿಸಲಾಯಿತು ಮತಕ್ಷೇತ್ರ ಒಂದು ಪ್ರತಿಷ್ಠಿತ ಮತಕ್ಷೇತ್ರ ಈ ಪ್ರದೇಶ ಸಹಕಾರ ರಂಗದ ತೊಟ್ಟಿಲು ಈ ಪ್ರತಿಷ್ಠಿತ ಕ್ಷೇತ್ರಕ್ಕೆ ಪ್ರತಿನಿಧಿಯಾಗಿ ನನ್ನ ಸೇವೆ ಮೂಲಕ ಈ ಕ್ಷೇತ್ರದ ಘನತೆಗೆ ಗೌರವಕ್ಕೆ ಗರಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕನ್ನುವ ಬಯಕೆಯಿಂದ ನಾನು ಈ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಪಡೆದು ಕ್ಷೇತ್ರವನ್ನು ಪ್ರತಿನಿಧಿಸುವ ಅವಕಾಶಕ್ಕಾಗಿ ತಮ್ಮಲ್ಲಿ ವಿನಂತಿಸುವೆ ಅಧಿಕಾರದಲ್ಲಿ ಇರಲಿ ಬಿಡಲಿ ಸದಾ ಹೊಸ ಹೊಸ ಆಲೋಚನೆಗಳಿಂದ ನಮ್ಮ ಸಮಾಜದಲ್ಲಿ ಬದಲಾವಣೆ ಜನರ ಬದುಕಿನ ಗುಣಮಟ್ಟವನ್ನು ಎತ್ತರಿಸುವ ಪ್ರಯತ್ನ ನನ್ನದಾಗಿದೆ ಶಾಸಕ ಸಹೋದರರಾದ ಮನೆ ಡಿ ಆರ್ ಪಾಟೀಲ್ರ ಜೊತೆಗೂಡಿ ನಮ್ಮ ಭಾಗದಲ್ಲಿ ನಮ್ಮ ಗದಗ ಮತಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಮನೆಗಳನ್ನು ಕಟ್ಟೋದರ ಮೂಲಕ ಒಂದು ಇತಿಹಾಸ ದಾಖಲೆಯನ್ನೇ ಮಾಡಿದೆವು ನೀರಾವರಿ ಸಚಿವನಾಗಿ ಸಿಂಗ್ಟಾಲೂರು ಯೋಜನೆ ಮೂಲಕ ಗದಗ ಪ್ರದೇಶ ಗದಗ ತಾಲೂಕಿಗೆ ಸುಮಾರು ಎಪ್ಪತ್ತು ಸಾವಿರ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಎರಡು ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸ್ತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಹುಟ್ಟುಹಾಕಿ ಆ ಸಿಂಕ್ತಲೂರು ಯೋಜನೆಯ ಏಳು ಪಾಯಿಂಟ್ ಎರಡು ಟಿ ಎಮ್ ಸಿ ನೀರಿನ ಆ ಹಂಚಿಕೆಯನ್ನು ಹದಿನೆಂಟು ಪಾಯಿಂಟ್ ಐದು ಟಿ ಎಮ್ ಸಿ ನೀರಿಗೆ ಹೆಚ್ಚಿಸಿ ನಾವು ಈ ಭಾಗದ ನೀರಾವರಿ ಪ್ರದೇಶವನ್ನು ದೊಡ್ಡದಾಗಿ ಮಾರ್ಪಡಿಸುವಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಸಾಧನೆ ಮಾಡುವಂಥ ಆ ಒಂದು ಕೆಲಸ ನಮ್ಮ ಪಕ್ಷದ ಸರ್ಕಾರದಲ್ಲಿ ಆಯಿತು ನಮ್ಮ ಗದಗಿನಲ್ಲಿ ಶುದ್ಧ ನೀರಿನ ಪೂರೈಕೆ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಯಾವ ಮಟ್ಟದ ಯಾವ ಗುಣಮಟ್ಟದ ನೀರನ್ನು ಸೇವಿಸ್ತಾರೋ ಅದೇ ಗುಣಮಟ್ಟದ ನೀರು ನಮ್ಮ ಗದಗಿನ ಕಟ್ಟಕಡೆಯ ವ್ಯಕ್ತಿಗೂ ದೊರಕಬೇಕು ಅನ್ನುವಂಥ ಆ ಛಲ ಆ ಪ್ರಯತ್ನದ ಪರಿಣಾಮವಾಗಿ ಪ್ರಾರಂಭವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿಗಾಗಿ ಜನಾಂದೋಲನ ಇವತ್ತು ರಾಷ್ಟ್ರವ್ಯಾಪಿ ಆಗತೊಡಗಿದೆ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಗದಗ್ ಪ್ರದೇಶದಲ್ಲಿ ಅದು ಜಿಲ್ಲಾಡಳಿತ ಭವನ ಕಟ್ಟೋದಿರ್ಬೋದು ಅದು ಬಸ್ ಸ್ಟ್ಯಾಂಡ್ ಕಟ್ಟುವಂಥ ಕೆಲಸ ಇರ್ಬೋದು ಹ್ಯಾಂಡ್ಲೂಮ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡುವಂಥದ್ದಿರ್ಬೋದು ನಮ್ಮ ಗದಗಿನ ಯಾವುದೇ ರಸ್ತೆಗೆ ಹೋದ್ರೂ ಸಹಿತ ಒಂದೊಂದು ಬೃಹತ್ ಕಾಲೋನಿಗಳನ್ನು ಬಡವರ ಸಾವಿರ ಸಾವಿರ ಮನೆಗಳ ಕಾಲೋನಿಗಳಿರಬಹುದು ಪಾವಲೂಮ್ ಕಾಂಪ್ಲೆಕ್ಸ್ಗಾಗಿ ಬೋ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯವನ್ನು ಸೃಷ್ಟಿ ಮಾಡಿದ್ದಿರಬಹುದು ನೂರು ಉದ್ಯಮಗಳ ವಸಾತನ್ನು ಸ್ಥಾಪಿಸಿದ್ದಿರಬಹುದು ಸಹಕಾರಿ ಕ್ಷೇತ್ರದ ಮೂಲಕ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಅದ್ಭುತ ಕಾರ್ಯಕ್ರಮಗಳಿರ್ಬೋದು ಒಟ್ಟು ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ನಾವು ತೋರಿರ್ತಕ್ಕಂಥ ಆಸಕ್ತಿ ಇರ್ಬೋದು ಇವೆಲ್ಲ ನಾವು ಮಾಡಿರುವ ಕೆಲಸಗಳ ಕೆಲವು ತಮ್ಮ ಎದುರಿಗೆ ತೆಗೆದಿಟ್ಟಿರ್ತಕ್ಕಂಥ ಪಟ್ಟಿ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಿಸ್ತು ಬದ್ಧತೆ ಬಡವರ ಬಗೆಗಿನ ಕಾಳಜಿ ರಾಷ್ಟ್ರಪ್ರೇಮ ಇವೆಲ್ಲ ಪ್ರಶ್ನಾತೀತವಾಗಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತ ಹಸ್ತಕ್ಕೆ ತಮ್ಮ ಮತ ನೀಡಿ ನಮ್ಮ ಪಕ್ಷಕ್ಕೆ ದೊಡ್ಡ ಜಯವನ್ನು ತಂದು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾರೆ